ಇಲ್ಲ ಗಿರ್ರ ಒಂದ್ ಕಡೆ ಹಾಕ್ತಾರೆ, ಬೇರೆ ಹಸುಗಳೆಲ್ಲ ನಮ್ ನಾಟಿ ಹಸು ಎಲ್ಲ ಮೇಲೆ ಇದೆ, ಕಾಲಿಲ್ಲ ನೋಡಿದೆ. ಹ್ಯಾಂಡಿಕ್ಯಾಪ್ಟ್ ಎಲ್ಲ ಆಚೆ ಬಿಡ್ತಾರೆ, ಅದಕ್ಕೇನಾಗಿದೆ ರೈತರು ತಂದು ಇಲ್ಲಿ ಬಿಡ್ತಾರೆ. ಎಷ್ಟು ಒಂದು ಹತ್ರ ಹತ್ರ ಒಂದು ಸಾವಿರವರೆಗೂ ಇರ್ಬೋದು. ಹಿಂದೆಗಡೆ ಭೂಸಾ ಇವರೇ ತಯಾರು ಮಾಡ್ತಾರೆ. ಈಗ ಎಣ್ಣೆ ಹಾಕ್ಬಿಟ್ಟಿದ್ರೆ ಬತ್ತಿ ಹಾಕಿದ್ರೆ ಬತ್ತಿ ಖಾಲಿ ಆದ್ಮೇಲೆ ಇದನ್ನೇ ಊರ್ಕೊಬಿಡುತ್ತೆ, ಅದು ಉರಿದು ಹೋಗುತ್ತೆ, ಮನೆಗೆ ಪೂರ್ತಿ ನೆಗೆಟಿವ್ ಎನರ್ಜಿ ಹೋಗ್ಬಿಡುತ್ತೆ. ದೇವರು ವರವನು ಕೊಟ್ಟರೆ ನಾ ನಿನ್ನೆ ಕೋರುವೆ ಚೆಲುವೆ. ಸೊ ಮಳೆನೇ ಇಲ್ಲ ನಿಮ್ಮ ಊರಲ್ಲಿ? ಮಳೆನೇ ನೋಡಿ, ಎಲ್ಲ ಒಣಗೋಗಿದೆ ನೋಡಿ ಸರ್, ಎಲ್ಲ ಇದ ಬೀಜ ಹಾಕವ್ರೆ ಎಲ್ಲ ಒಂದು ಬರ್ತಾ ಇಲ್ಲ ಆಚೆಗೆ. ಅಯ್ಯಯ್ಯೋ, ಎಲ್ಲ ಒಣಗೋಗಿದೆ ನೋಡಿ. ಮಳೆ ಮಳೆ ಬಿದ್ದರೆ ಇದು ಬಿಡು, ಮಳೆ ಬಿದ್ದಿದ್ರೆ ಸರ್ ನೋಡಿ ನೋಡಿ, ಮಳೆ ಫಸ್ಟ್ ಹಾಕಿರೋದು ಸ್ವಲ್ಪ ಒಣಗೋಗಿರೋದು, ಸ್ವಲ್ಪ ಬೇಗ ಆಗಿರೋದು. ಇದಕ್ಕೆ ಮಳೆ ಬೇಕೀಗ. ನಾನು ನಮ್ಮ ಅಕ್ಕಪಕ್ಕ ಜಮೀನವ್ರಿಗೆ ಹೇಳಿದ್ದೀನಿ, ರಾತ್ರಿ ಹೋದ ನಂದು ಎರಡು ಬೋರ್ ಇದೆ ಹಾಕೊಂಡ್ರೆ ನೀರು ಅಂತ. ಎರಡು ಬೋರ್ ಇದೆ ಸರ್. ಓಕೆ ನೋಡಿ, ಇದು ಬೋರ್ ಹಾಕೊಂಡವ್ರೆ ಒಂದು ಚೆನ್ನಾಗಿದೆ ನೋಡಿ, ಕ್ಲೀನ್ ಆಗಿರೋದು. ನನ್ನ ಬೋರ್ ಇದೆ, ನೀರು ಹಾಕೊಳ್ಳಿ, ಪೈಪ್ ಇದೆ, ಎಲ್ಲ ಕೊಡ್ತೀನಿ ಅಂತ. ಮೈ ಬಾರ ಯಾರು ಬರಲ್ಲ, ಹಾಕೊಳ್ಳೋದೇ ಇಲ್ಲ ನಾನು. ಆರೇಂಜ್ ಭಯಂಕರ ಮಳೆ ಬಿದ್ದರೆ ಬೀಳಲಿ ಫ್ರೀಯಾಗಿ. ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗ್ಬೇಕು. ಮಳೆ ಬಂದರೆ ಬರಲಿ, ಇಲ್ಲಾಂದ್ರೆ ಭೂಮಿ ಇಲ್ಲ ಅನ್ನ. ಯಾರ್ದೋ ನೀರಿಗೆ ನಮ್ಮ ನೀರು ಇದೆ ನೋಡಿ, ಇನ್ನೂ ಒಣಗೋಗ್ತಾರೆ ನೋಡಿ ಸರ್. ಒಣಗ್ತಾವೆ ನೋಡಿ, ನೋಡಿ ಇವ್ ನೀರು ಕಟ್ಕೋಬೇಕು ತಾನೆ ಜೋಳ. ಹಾಂ, ಯಾರ್ದೋ ಒಬ್ರು ಪಕ್ಕದಲ್ಲಿ ಕೇಳ್ಕೊಂಡು ಕೊಡ್ತಾರೆ ಸರ್ ರೈತರು. ನಾನು ಕೇಳಿದ್ರೆ ಯಾರಿಗೂ ಇಲ್ಲ ಅನ್ನಲ್ಲ, ನಾನು ಕೊಡ್ತೀನಿ ಫ್ರೀ. ಫ್ರೀಯೇ ನೀರು ಕಟ್ಕೊಳ್ಳಿ, ಪೈಪು ನಾನೇ ಕೊಡ್ತೀನಿ. ಮೈ ಬಾಕ್ಸ್ ಮಾಡ್ಕೊಳ್ಳಿ. ಮಾಡಲ್ಲ, ಮಾಡ್ಕೊಳ್ಳಲ್ಲ. ಅಯ್ಯೋ, ಏನು ಮಾಡ್ತೀರಿ ಹೇಳಿ? ಅಪ್ಪ, ಪಕ್ಕದ ಜಮೀನವರು ಹೋದ್ಸಲಿ 8 ಮೂಟೆ 10 ಮೂಟೆ ರಾಗಿ ಆಗಿತ್ತು, ಈ ವರ್ಷ ಹಾಕಿದ ಬೀಜ ಅಲ್ಲೇ ಒಣಗೋಯ್ತು. ಹೆಂಗೆ ಎಲ್ಲಿಂದ ಬರುತ್ತೆ ಹೇಳಿ? ಅಯ್ಯೋ, ತುಂಬ ಕಷ್ಟ ಇದೆ ಸರ್ ಜೀವನ ನೆಕ್ಸ್ಟು, ತುಂಬ ಕಷ್ಟ ಇದೆ. ಅಲ್ಲ, ದುಡಿಯೋರು ಕಡಿಮೆ, ಕಳ್ಳರು ಜಾಸ್ತಿ, ಬರೀ ಫ್ರೀಯಾಗಿ ಬರಬೇಕೆಲ್ಲ. ಈಗೆಲ್ಲ ಕೊಡ್ತಾವಲ್ಲ ಫ್ರೀ 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 ಫ್ರೀ. ನೀವು ಮಾಡ್ಕೊಂಡ್ರೆ 200 ಯೂನಿಟ್ ಕರೆಂಟ್ 10 ಕೆಜಿ ಫ್ರೀ ಫ್ರೀ ಅಂತಾರೆ, ಏನು ಮಾಡೋದು? ಆ ಫ್ರೀ ಫ್ರೀ ತಗೊಂಡು ನಮ್ಮೆಲ್ಲ ಭಿಕ್ಷೆ ಬೇಡಬೇಕು. ಯಾವ ಉಚಿತ ಭಾಗ್ಯನೂ ಬಳಸಿಲ್ಲ ನೀವು? ಬೇಡ ಸರ್, ನಮ್ಗೆ ಯಾವ ಭಾಗ್ಯನೂ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ನಮಗೆ. ದೇಶ ಹಿಂಗೆ ಸರ್ವನಾಶ ಆಗ್ಬಿಡ್ತದೆ ಸರ್. ಅದ್ಯಾವುದೋ ಅದರಲ್ಲಿ ಮೊನ್ನೆ ಶ್ರೀಲಂಕಾ ಬಂದಿದ್ರಲ್ಲ ಬೀದಿಗೆ ಜನ, ಹಂಗಾಗ್ಬಿಡ್ತದೆ ಪರಿಸ್ಥಿತಿ. ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ತಿನ್ನಕ್ಕಾಗದಂಗೆ ಮಾಡ್ಬಿಡೋದು. ಹಾಂ, 120 ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಏನು ಮಾಡೋದು ನಾವು? ಹಾಂ, ನಮಗೆ ಫ್ರೀ ಬೇಡ, ನಮ್ಗೆ ಒಳ್ಳೆ ಇದು ಬೇಕು ಸರ್. ಏನು ಕೆಲಸ? ಒಳ್ಳೆ ಜಾಬ್ ಕ್ರಿಯೇಟ್, ಜಾಬ್ ಕ್ರಿಯೇಟ್ ಮಾಡಬೇಕು. ಹೌದು, ನಮ್ಮ ತಾಲೂಕು ಒಂದೊಂದು ಏನಾದರೂ ಒಳ್ಳೆ ಜಾಬ್ ಕೊಟ್ಬಿಡಲಿ ಸಾಕು ನಮ್ಗೆ. ನಮ್ಗೇನು ಬೇಡ, ಪ್ರತಿ ತಾಲೂಕಲ್ಲೇ ಕೆಲಸ ಸಿಗಂಗ ಅಲ್ಲಿ ಬಿಡಲಿ ಸಾಕು, ತಿರುಗಿ ಎಲ್ಲ ಉಡ್ಕೊಂಬಂದು ಒಂದ್ ಕಡೆ ಸೇರಂಗ. ಹಾಂ ಬೇಡ, ನಮ್ಗೆ ರೈ ಆಮೇಲೆ ಲೇಡೀಸ್ಗೆ ಬರೀ ಬಸ್ ಕಟ್ಟೋರಲ್ಲ ಸರ್, ಅದ್ರ ಬದಲು ರೈತರಿಗೆ ಫ್ರೀ ಅಂತ ಹೇಳಿದ್ರೆ ಅವ್ನು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ಹೋಗಿ ಏನೋ ತರೋದು ಮಾಡೋದು ಕೆಲಸ ರೈತರಿಗೆ ಹೆಲ್ಪ್ ಆಗಿರೋದು ಇಲ್ವಾ ಸರ್? ಇಲ್ಲ ರೈತರಿಗೆ ಬಿತ್ತನೆ ಬೀಜ ಫ್ರೀ ಕೊಡ್ತೀವಿ, ಇಲ್ಲಾಂದ್ರೆ ನಿಮ್ಮ ಬೆಳೆದಿರೋ ಬೆಳಗ್ಗೆ ರೇಟ್ ಇಷ್ಟು. ಈಗ 3,000 ರೂಪಾಯಿ ಕೊಡ್ತಾರೆ ರಾಗಿ, 3,200 ರೂಪಾಯಿ ನಿಮ್ಮ ರಾಗಿ 5,000 ಕೊಡ್ತೀವಿ ಅಂದಿದ್ರೆ ಖುಷಿ ಎಲ್ಲರೂ ಆಗಿದೆ. ನೀವೆಲ್ಲ ಸುಮ್ಮನೆ ಸ್ವಲ್ಪ ದಿವಸ ಅಷ್ಟೇ ಬಂದು ಕೆಲ್ಸಕ್ಕೆ ಬರ್ದಿರಲ್ಲ ಮಾಡಿದ್ರೆ ದೇಶ ಹಾಳಾಗುತ್ತೆ ಸರ್, ಬೇಗ ಹಾಳಾಗ್ಬಿಡ್ತದೆ. ಮೇಡಮ್, ಘಾಟಿ ಸುಬ್ರಹ್ಮಣ್ಯ ಬಂದ್ಬಿಡ್ತಾ ಇಲ್ಲಿ? ಹಾಂ, ಇಲ್ಲಿ ಲೆಫ್ಟ್ ಹೋದ್ರೆ ಘಾಟಿ ಸುಬ್ರಹ್ಮಣ್ಯ. ಎಷ್ಟು ದೂರ? ಇಲ್ಲಿಂದ 1-1.5 ಕಿಲೋಮೀಟರ್. ಇಲ್ಲೋಗ್ಲಾಗ? ಹಾಂ, ಹಿಂಗೆ ಹೋಗಿ ಲೆಫ್ಟ್ ಅಲ್ಲಿ. ಸೊ ಘಾಟಿ ಸುಬ್ರಹ್ಮಣ್ಯದ ರಸ್ತೆಯಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವೀಗ? ಅದೇ ಸುಬ್ರಹ್ಮಣ್ಯ ಟೆಂಪಲ್ ರೋಡಲ್ಲಿ ನಿಮಗೆ ರೈಟ್ ಬರುತ್ತೆ ಗೋಶಾಲೆ. ಗೋಶಾಲೆಗೆ ಹೋಗ್ತಾ ಇದ್ದೀವಿ? ಹೌದು, ಗೋಶಾಲೆ. ಇದು ಒಂಥರ ಮಜಾ, ಈ ರೋಡೇ ಮಜಾ. ಏನಂತ ಘಾಟಿ ಸುಬ್ರಹ್ಮಣ್ಯ ಅಂದರೆ ಆ ಥರ ಇರುತ್ತೆ ಸರ್. ಸೊ ಘಾಟಿ ಸುಬ್ರಹ್ಮಣ್ಯದ ಮೇನ್ ರೋಡ ಇದು? ಬೆಂಗಳೂರಿಂದ ಬರ್ತಾರ? ಅಲ್ಲ ಅಲ್ಲ, ಆ ಬೆಂಗಳೂರಿಂದ ಅವರು ಹಂಗೆ ಮಾಡ್ತಾರೆ. ಮುಂಚೆ ಹಳೆ ರೋಡ್ ಇದು ಇತ್ತಿತ್ತು, ಇದೆ ಹಿಂಗೆ ನಡ್ಕೊಂಡು ಹೋಗ್ತಿದ್ರು ಹಿಂಗೆ. ಹಿಂಗೆ ನೋಡಿ, ಹಿಂಗೆ ಫುಲ್ ಆ ಥರ ಇರ್ತದೆ ರೋಡ್. ಓಕೆ, ಪೂರ್ತಿ ನೀವು ಟಾಪ್ ಆ್ಯಂಗಲ್ ನೋಡಿದ್ರೆ ಹಾವೇ ಇದು. ಓಕೆ, ಹಂಗಿರುತ್ತೆ. ಇದು ವಿಶ್ವೇಶ್ವರಯ್ಯ ಡ್ಯಾಮ್ದು ವಾಟರ್ ಬರುತ್ತೆ ಸರ್ ಮೇಲಿಂದ. ವಿಶ್ವೇಶ್ವರಯ್ಯ ಡ್ಯಾಮ್ ಅಂದರೆ? ಹಾಂ, ಮೇಲೆ ವಿಶ್ವೇಶ್ವರಯ್ಯ ಡ್ಯಾಮ್ ಇದೆ. ಬೆಟ್ಟಗಳೆಲ್ಲ ಕೊರೆದು ಬಿಟ್ಟಾರ ಸರ್ ನೋಡಿ, ಇದೆಲ್ಲ ಸೈಟ್ ಮಾಡಿಬಿಟ್ಟಾರೆ ಸರ್. ಸೈಟಾ? ಎಲ್ಲ ಸೈಟ್ ಇವೆಲ್ಲ ಈ ಬೆಟ್ಟದಲ್ಲಿ? ಹ್ಞೂ ಸರ್. ಎಲ್ಲ ಎಲ್ಲೂ ಬಿಡಲ್ಲ ಸರ್ ಜನ. ಹಾಂ, ಹೇಳ್ದ ಎಲ್ಲಿ ಚಂದ್ರ ಲೋಕಕ್ಕೆ ಹೋಗಿ ಸೈಟ್ ಮಾಡ್ತಾವ್ರೆ ಅಂದರೆ ನೀವು ಬೇರೆ ಇದೆ ಭೂಮಿ ಬಿಡ್ತಾರೆ ಬನ್ನಿ ಸರ್. ನೀವು ನೋಡಿ, ಎಲ್ಲ ಸೈಟ್ ನೀವು ಮಾಡಿ ಟೀಕ್ ಮರ ಹಾಕ್ಬಿಟ್ಬಿಟ್ಟವ್ರೆ ಎಲ್ಲ. ಇದೆಲ್ಲ ಪ್ರೈವೇಟ್ ಲ್ಯಾಂಡ್, ಎಲ್ಲ ಪ್ರೈವೇಟ್ ಲ್ಯಾಂಡ್. 15 ವರ್ಷ ಆಯ್ತು ಸೈಟ್ ಮಾಡಿ. ಅವೆಲ್ಲ ತಗೊಂಡು ನೋಡಿ, ಇದು ತಗೊಂಡಿರ್ತಾರಲ್ಲ, ಎಲ್ರಿಗೂ ನೆಗೆಟಿವ್ ಎನರ್ಜಿ ಹೊಡಿತಾ ಇರ್ತದೆ. ಎಲ್ಲ ಫಾರಿನ್ ಇರೋರು. ಓಹೋ, ಹಾಂ, ಫಾರಿನ್ ಅಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಹೋಗೋದು, ಹಂಗೆ ಹೋಗೋದು, ಹಿಂಗೆ ಹೋಗೋದು, ಡೈವರ್ಸ್ ಮಾಡೋದು, ಎಲ್ಲ ಈ ಥರ ಸೈಟ್ಗಳಲ್ಲಿ. ಹಿಂಗೆ ಹಾಕ್ಬಿಟ್ಬಿಡು ಸುಮ್ಮನೆ. ಹಾಂ, ಅಟ್ಲೀಸ್ಟ್ ಇವರಾದ್ರೂ ಬೆಟ್ರ್ ಗಿಡ ಹಾಕವ್ರೆ. ಹಾಂ, ಕೆಲವ್ರು ಹಂಗೆ ಬಿಡ್ತಾರೆ. ಇವ್ರು ಗಿಡ ಹಾಕವ್ರೆ, ಭೂಮಿನ ಭದ್ರೆ ಮಾಡೋರೆ. ಭೂಮಿ ಮಣ್ಣು ಕೊಚ್ಕೊಂಡು ಹೋಗಲ್ಲ, ಮಣ್ಣು ಕೊಚ್ಕೊಂಡು ಹೋಗಲ್ಲ, ಭೂಮಿ ತಾಯಿ ಸೇವೆ ಮಾಡೋರು. ಹೌದು, ಇದು ಸಾಯಿಬಾಬಾ ಟೆಂಪಲ್ ಸರ್ ಇದು. ಓಕೆ, ತುಂಬ ಚೆನ್ನಾಗಿ ಮಾಡೋರು ಇದು. ಮಾಧವ ಸೃಷ್ಟಿ, ಬನ್ನಿ. ಘಾಟಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೋಡಿ, ರೋಡ್ ಮಾಡೋರು ಹೊಸದಾಗಿ, ಕಾಂಕ್ರೀಟ್ ರೋಡು, ಸಿ ರೋಡ್ ಮಾಡೋರು. ಒಳಗಡೆ ಘೋಷಾಲೆಗೆ? ಓಕೆ, ಹಾಂ, ಘೋಷಾಲೆಗೆ. ಸರ್, ಇದೆ ಡ್ಯಾಮು, ವಿಶ್ವೇಶ್ವರಯ್ಯ ಡ್ಯಾಮು.
ಸಖದಾಗಿದೆ ಅಲ್ಲಿ, ಬಟ್ ನೋಡಿ ಟೈಮ್ ಆಗುತ್ತೆ. ಇಲ್ಲಿ ಹೋದ್ರೆ ಡ್ಯಾಮ್ಗೆ ಸರ ಹೋಗುತ್ತೆ ಟೈಮು. ಇಲ್ಲೆಲ್ಲ ಪಕ್ಷಿಗಳು ಬರ್ತವೆ, ಮನುಷ್ಯ ಪಕ್ಷಿಗಳು. ಮನುಷ್ಯ ಪಕ್ಷಿಗಳು ವಿಹಾರ ಯಾತ್ರೆಗೆ ಬರ್ತವೆ. ದೇವರು ವರವನ್ನು ಕೊಟ್ರೆ ಅಂತ ಅಕ್ಕಿನ ಹಾಕೊಂಡು ಬರ್ತಾರೆ. ನಾನು ಯಾವ ಪಕ್ಷಿ ಬಗ್ಗೆ ಹೇಳ್ತಾರೆ, ನಾನು ಪಕ್ಷಿಗಳು ಫೋಟೋಗ್ರಾಫ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ. ಪಕ್ಷಿಗಳು ಜಾಸ್ತಿ ಬರ್ತವೆ. ಅಲ್ಲೆಲ್ಲ ಕಸ ಕಡ್ಡಿ ಹಾಕ್ಬಿಟ್ಟು ಹಾಳು ಮಾಡಿ ಬೀರ್ ಬಾಟ್ಲ್ ಎಲ್ಲ ಹಾಕೋಗ್ತಾರೆ. ಭಾನುವಾರ ಭಾನುವಾರ ಬರ್ತೀನಿ ಸರ್ ನಾನು ದೇವರಾಣೆ, ಬಂದು ಎಲ್ಲಿ ಸಿಕ್ಕರೆ ಅಲ್ಲಿ ಎತ್ಕೊಂಡು ಕಾರಲ್ಲಿ ಡಿಕ್ಕಿ ಅಲ್ಲಿ ಹಾಕೊಂಡೋಗಿ ಅಲ್ಲಿ ಬಿಸಾಕ್ತೀನಿ, ಎಲ್ಲ ಹಾಳು ಮಾಡ್ಬಿಡ್ತಾರೆ ಸರ್. ಆಮೇಲೆ ಅಲ್ಲಿ ಬರೋದು ತಿತಿ ಮಾಡೋದು ದೊಡ್ಡವ್ರಿಗೆ, ಆ ಫೋಟೋ ಗಿಟ್ಟು ಆರ ಆಹಾರ ಹೂವು ಎಲ್ಲ ತೆಗೆದು ಬಿಸಾಕೋದು, ನೀರು ಹಾಕ್ಬಿಡೋದು. ಹಾಂ, ಅದೆಲ್ಲ ನೀರು ಹಸುಗಳು ಕುಡಿತಾವೆ ಸರ್. ಅಯ್ಯೋ, ನಮ್ಮ ಜನ ಹೆಂಗೆ ಯಾವಾಗ ಚೇಂಜ್ ಆಗ್ತಾರೋ, ಹೆಂಗೆ ಚೇಂಜ್ ಆಗ್ತಾರೋ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಗೆ ಭಯ ಆಗುತ್ತೆ ನೆನೆಸ್ಕೊಂಡ್ರೆ ಎಲ್ಲ. ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಜೀವನ ಏನು? ಮೊದಲ್ನವ್ರೆ ಮೊದಲ್ನವ್ರೆ ನಮ್ಮ ಹಿಂದಿನವ್ರೆ ಅವ್ರಿಗೆ ಶಾಲೆಯ ಶಿಕ್ಷಣ ಕಡಿಮೆ ಇದ್ರು ಕೂಡ ಬುದ್ಧಿ ವಿವೇಕ ಇತ್ತು, ತುಂಬಾ ಇತ್ತು. ಅವ್ರು ಕರೆಕ್ಟ್ ಇದಾರೆ, ನಮ್ಮವ್ರು ತುಂಬಾ ಓದ್ಬಿಟ್ಟು ಹಾಳಾಗೋಗ್ತಾರೆ. ಹೌದಾ? ಯಲ್ಲಪ್ಪ ರೆಡ್ಡಿ ಅವ್ರು ಮಾಡವ್ರೆ ಸರ್ ಒಳಗಡೆ ಫಾರೆಸ್ಟ್. ಯಲ್ಲಪ್ಪ ರೆಡ್ಡಿ ಅವ್ರು ಯಲ್ಲಪ್ಪ ರೆಡ್ಡಿ ಅವ್ರು ಕೊಟ್ಟವ್ರು ಫಾರೆಸ್ಟ್ ಮಾಡವ್ರೆ, ನೀವ್ ನೋಡ್ಬೇಕು ಸರ್. ಅದನ್ನ ಇಲ್ಲ, ಇದು ಅದ್ಭುತ ಮಾಡವ್ರ. ಅಯ್ಯೋ, ನನ್ ಫೋನ್ ತಂದ. ಓಕೆ, ಇದು ಸ್ನೇಹಿತರೆ ರಾಷ್ಟ್ರೋತ್ಥಾನ ಘೋಷಣೆ, ಇದು ಘಾಟಿ ಸುಬ್ರಹ್ಮಣ್ಯ. ಇದು ಒನ್ ಡೇ ಬೇಕು ಸರ್ ಫುಲ್ಲು ನೋಡಕ್ಕ? ಒನ್ ಡೇ ಬೇಕು, ಬೇಕು ಸ್ವಲ್ಪ ನೋಡೋಣ, ಬನ್ನಿ ನೋಡೋಣ. ಆಮೇಲೆ ಮುಂದುವರೆದ ಭಾಗ ಬೇಕಾದ್ರೆ ಮಾಡೋಣ. ಓಕೆ. ಓ, ಬರೀ ಗಿರ್ರಸುಗಳಿವೆ? ಇಲ್ಲ ಗಿರ್ರ. ಹಾಂ, ಇಲ್ಲ ಗಿರ್ರ ಒಂದು ಕಡೆ ಹಾಕ್ತಾರೆ. ಹಾಂ, ಬೇರೆ ಹಸುಗಳೆಲ್ಲ ನಮ್ಮ ನಾಟಿ ಹಸು ಎಲ್ಲ ಮೇಲೆ ಇದೆ. ಹಾಂ ಹಾಂ, ನೋಡಿ ಇದೆಲ್ಲ ಗಿರ್ರಸುಗಳು ಜಾತಿ. ಇದೆಲ್ಲ ಹುಲ್ ಕಟ್ ಮಾಡಿ ಹಾಂ ಪೂರ್ತಿ ಹಾಕ್ತಾರೆ. ಇದ್ರಲ್ಲ ಒಂದು ರೌಡಿ ಗಿಡ ಇದಾವೆ ನೋಡಿ. ಹಾಂ, ಯಾವ ತಿಂದ್ರೆ ನೋಡಿ ತಳ್ಳೋದು ನೋಡ, ರೌಡಿ ಅದು ನೋಡಿ, ರೌಡಿ ಅದು. ನಮ್ಮ ಗಾಂಧಿನಗರ ಇಲ್ಲಿಗೆ ಇಲ್ಲಿ ತಿನ್ಬೋದಲ್ಲ, ಅಲ್ಲೇ ಕಲ್ಲು ಹೋಗುತ್ತೆ. ಅದು ತಿನ್ನಕ್ಕೆ ಬಿಡಲ್ಲ ಅದನ್ನ. ಅಲ್ಲ, ಅದು ಜಾಗ ಅದಿರ. ಹಾಂ, ಅದು ನೋಡಿ, ಅವೆರಡು ಸೇರ್ ಅದನ್ನ ತಡಿತು ನೋಡಿ, ಅದು ತಿನ್ನಕ್ಕೆ ಬಿಡಲಿ ನೋಡಿ. ಓ, ನಿಮ್ಗೆ ಇವ್ರು ಫೈನಾನ್ಸ್ ಇರ್ತಾರೆ. ಏ, ನಾದು 60-40 ನನ್ನ ಸೈಟ್ ಅವಾಗ ಹಚ್ಚಿಕೆ ಈ ಕಿವಿಗೆ ನಾವು ಒಲೆ ಹಾಕೋರ್ಲಿ. ಏನದು? ಅದು ನಂಬರು, ಹಸುಗಳ ನಂಬರು ಎಲ್ಲ ಹಾಕಿರ್ತಾರೆ ನೋಡಿ. ಅದು ಬಂದು ತಳ್ಳಿತು, ಅದು ಹೋಯ್ತು ಪಾಪ. ಅದೇ ಸಣ್ಣ ದೊಡ್ಡವ್ರು ಸಣ್ಣವ್ರು ತಳ್ಳಿ 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 ನೋಡಂಗ ಸಣ್ಣವ್ರು ತಳ್ಳಿ ತಳ್ಳಿ ನಾವು ಹಿಂಗೆ ಆಗಿರೋದಲ್ವ ಸರ್. ದೊಡ್ಡವ್ರು ಬಂದು ಅಯ್ಯೋ ಹ್ಞೂ ಅಮುಕ್ತಾರೆ. ಅದು ನೋಡಿ ಪ್ರಾಣಿಗಳಲ್ಲೂ ಇದೆಯಲ್ಲ ಸರ್. ಅದು ನೋಡಿ ಪ್ರಾಣಿಗಳಲ್ಲೂ ಇದೆ. ಹೌದು, ನಿಜ. ಮನುಷ್ಯರಲ್ಲಿ ಇದ್ರೆ ಓಕೆ, ಪ್ರಾಣಿಗಳಲ್ಲೂ ಇದಾವೆ. ಹ್ಞೂ ನೋಡಿ ನೋಡಿ ನೋಡಿ, ಅದು ತಳ್ಳಿತು, ಅದು ಹೋಯ್ತು ಪಾಪ. ಬಂದು ಒಂದ್ಸಲ ಹಿಂಗೆ ಕೊಂಬಲ್ಲಿ ಹಿಂಗಂದ್ರೆ ಮುಗೀತು. ಹ್ಞೂ, ಹೋಗ್ಬೇಕು ಆಚೆಗೆ ಅವನು. ಓಕೆ, ಸೊ ಗಿರ್ ಜೊತೆಗೆ ಬೇರೆ ನಾಟಿನೂ ಅವೆ ನೋಡಿ, ಇಲ್ಲಿ ಬೇರೆ ಬೇರೆ ಇವೆಲ್ಲ ಸರ್. ನಾಟಿ ಅಲ್ಲ, ಇದೆಲ್ಲ ಗಿರ್ರೆ. ಇದು ಗಿದಗಿರಲ್ಲ, ಇದು ಯಾವ ಬೇರೆ? ಇದು ಅದೇನದು ಅಂತಾರೆ ಇದನ್ನ, ಒಂಗೋಲು. ಒಂಗೋಲಲ್ಲ, ಅದು ಇದರಲ್ಲೇ, ಬಟ್ ಬೇರೆ ಅದು. ಹ್ಞೂ ಹ್ಞೂ, ಚೆನ್ನಾಗಿದೆ. ಬಾಹುಬಲಿ, ಬಾಹುಬಲಿ ಇಲ್ಲಿಲ್ಲ. ಬಾಹುಬಲಿ ಇದು. ಹ್ಞೂ, ಓಕೆ. ನಮ್ಮ ಕಾಲಿಲ್ಲ ನೋಡಿದೆ, ಹ್ಯಾಂಡಿಕ್ಯಾಪ್ಟ್ ಎಲ್ಲ ಆಚೆ ಬಿಡ್ತಾರೆ. ಹ್ಞೂ ಹ್ಞೂ, ರೋಡಾಗಲ್ಲ ಅಂತ. ಹ್ಞೂ, ಕಾಲಿಲ್ಲ. ಅದು ಹಂಗೆ ಬಿಡ್ತಾ ಅಲ್ಲೇ ಓಡಾಡಿಕೊಂಡು. ಹ್ಞೂ ನೋಡಿ, ಅದಕ್ಕೇನಾಗಿದೆ, ರೈತರು ತಂದು ಇಲ್ಲಿ ಬಿಡ್ತಾರೆ. ಹ್ಞೂ, ಅದು ಹಂಗೆ ಪಾಪ ನೋಡಿ, ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದೆ. ಹ್ಞೂ, ಅಲ್ಲೇ ಮ್ಯಾನೇಜ್ ಮಾಡ್ತಾರೆ ನೋಡಿ. ನೋಡಿ ಎಷ್ಟು ಹೈಟಿದೆಯೋ. ವಾವ್, ಅದು ಡುಬ್ಬ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಹ್ಞೂ, ಅಂದರೆ ಇವೆಲ್ಲ ಯಾವ ಹಸುಗಳು ಅಂದರೆ ಜನ ಬೇಡ ಅಂತ ಬಿಟ್ಟವ ರೈತರು? ಅಲ್ಲ, ಇವೆಲ್ಲ ರೈತರು ಬಿಟ್ಟಿರೋವು. ಹ್ಞೂ, ಇವೆಲ್ಲ ಇವರೇ ಇದು ಮಾಡ್ತಾರೆ. ಅದು ಸಾಕಿರೋದು ಒಂದಷ್ಟು ಸಾಕಿದ್ದಾರೆ. ಅದು ಒಂದಕ್ಕೊಂದು, ಒಂದಕ್ಕೊಂದು ಆಗಿ ಹಾಲು ಮರಿಗಳಾಗಿ, ಅದರಲ್ಲಿ ಹಾಲು ಮೊಸರು ನೋಡಿ ಬನ್ನಿ. ಅಲ್ಲಿ ಒಳ್ಳೆ ಪ್ರಾಜೆಕ್ಟ್ಸ್, ಒಳಗಡೆ ಪ್ರಾಡಕ್ಟ್ಸ್ ಇದೆ ಇದರಿಂದ ಮಾಡಿರೋ ಪ್ರಾಡಕ್ಟ್ಸು. ನಿಮ್ಗೆ ಹೇಳಿ ಒಂದು ದಿವಸ ಬೇಕಿಲ್ಲ ಅಂತ. ಸೊ ಈ ಎಷ್ಟು ಹಸು ಇದೆ ಇರ್ತಾವೆ ಇಲ್ಲಿ? ಎಷ್ಟು? ಒಂದು ಹತ್ರ ಹತ್ರ ಒಂದು ಒಂದು 1,000 ಇರ್ಬೋದು. 1,000 ಹಸು ಇದೆ? 1,000 ಬಂದ್ಬಿಟ್ಟು ಆವಾಗಲೇ ಹಂಗೆ ಬರ್ತವೆ ಮೇಯ್ಕೊಂಡು. ಸೊ ಇಡೀ ಕಾಡೆಲ್ಲ ಮೇಯಕ್ಕೆ ಹೋಗ್ತವೆ? ಮೇಯ್ಕೊಂಡು ಹೋಗ್ತವೆ. ಸಾಯಂಕಾಲ ಕರೆಕ್ಟಾಗಿ 5-5 ವಾರಕ್ಕೆ ಬರ್ತವೆ. ಎಲ್ಲ ಒಳಗಡೆ ಹೋಗ್ಬಿಟ್ಟೆ ನಾವು, ಬಂದಿಲ್ಲ, ಸಿಕ್ಕಾಗಿಲ್ಲ. ಅವಾಗ ಬರ್ಬೇಕು, ತೆಗಿಬೇಕು ಶಾರ್ಟ್. ಓಕೆ, ಸಖತ್ತಾಗಿರ್ತದೆ, ಬನ್ನಿ ಸರ್. ಸೊ ಇವರು ಹಾಲು ಕರೆದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಸೇಲ್ ಮಾಡ್ತಾರೆ? ಸೇಲ್ ಮಾಡ್ತಾರೆ. ಓಕೆ, ಇದೆಲ್ಲ ಕಟ್ಟಿಂಗ್ ಮಿಷಿನು, ಕಟ್ಟಿಂಗ್ ಮಾಡೋಕ್ಕೆ. ಹ್ಞೂ, ಹಿಂದೆಗಡೆ ಭೂಸ ಇವರೇ ತಯಾರು ಮಾಡ್ತಾರೆ. ಓಕೆ, ಭೂಸ ಹಿಂಡಿ ಇದಕ್ಕೆಲ್ಲ. ಹ್ಞೂ, ಕೊಡೋಕ್ಕೆ ಎಲ್ಲ ಲೇಬರ್ಸ್ ಎಲ್ಲ ಕೆಲಸ ಮಾಡೋರು. ಹ್ಞೂ, ಇಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಇಲ್ಲಿ. ಹ್ಞೂ, ಈ ಹಳ್ಳಿಗಳಿಂದ ಬಂದಿರೋರು ಅವರೆಲ್ಲ. ಹಲೋ, 50 ಜನ. ಹಲೋ, ಹಾಗೆ ತೋರ್ಸ್ ಏನಕ್ಕದು ಬರಕಲ್ಲಿ? ದೀಪ, ದೀಪ, ಸಗಣಿ ದೀಪ. ಸಗಣಿ ದೀಪ ನೋಡಿ. ಓ, ಸಗಣಿಯಿಂದ ಮಾಡೋ ದೀಪ? ಹೌದು, ಸಗಣಿ ಮಾಡಿ ಹಿಂಗೆ ಎಲ್ಲ ಒಣ ಡ್ರೈ ಮಾಡಿ. ಹಾಂ ನೋಡಿ, ಇದ್ರಲ್ಲಿ ಬತ್ತಿ ಇಡಕ್ಕೆ. ಹಾಂ ಹಾಂ, ತುಂಬ ಮನೆ ಇದು, ಅದು ಹಂಗೆ ಉರಿದೋಗುತ್ತೆ. ಹಾಂ, ಇದು ಇದ್ರ ಸಮೇತ ಉರಿತದೆ ಮನೆಯಲ್ಲಿ. ಓ, ಈಗ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ಬತ್ತಿ ಖಾಲಿ ಆದ್ಮೇಲೆ ಇದನ್ನೇ ಉರ್ಕೊಬಿಡುತ್ತೆ? ಅದು ಉರಿದೋಗುತ್ತೆ, ಮನೆಗೆ ಪೂರ್ತಿ ನೆಗೆಟಿವ್ ಎನರ್ಜಿ ಹೋಗ್ಬಿಡುತ್ತೆ ಆಚೆಗೆ.
ಸೈನ್ಸ್ ಇದು ಸೂಪರ್. ಮತ್ತೆ ಲೈಟ್ ವೈಟ್ ನೋಡಿ, ಹೌದು ಎಷ್ಟಿದು ಗೊತ್ತಿಲ್ಲ, ಅಲ್ಲಿ ಒಳಗಡೆ ಇರ್ತದೆ ಗೊತ್ತಿಲ್ಲ. ಇನ್ನ ಇಷ್ಟೇ ಎಲ್ಲ ಪ್ರಾಡಕ್ಟ್, ಇನ್ನ ಏನಿದೆ ಒಳಗಡೆ ಬೇರೆ ತೋರಿಸು. ಪೂರ ವೈಯೆ, ಪೂರ ವೈಯೆ ಎಲ್ಲ, ಪೂರ ಪೂರ ವೈಯೆ ನೋಡಿ. ಇದು ಇದು ಮಾಡೋದು ನೋಡಿ, ಬತ್ತಿಗಳೆಲ್ಲ ಬತ್ತಿ ಮಾಡ್ತಾವೆ ನೋಡಿ. ಸೊ ಬತ್ತಿ ಇವರೇ ಮಾಡ್ತಾರೆ, ಬತ್ತಿನ ಸೇರಿಸಿ ಥರ ಪ್ಯಾಕೆಟ್ ಮಾಡ್ತಾರೆ ನೋಡಿ. ಓಕೆ, ಒಂದು ಪ್ಯಾಕೆಟ್ ರೆಡಿ ಇರುತ್ತೆ, ರೆಡಿ ಇರುತ್ತೆ ನೋಡಿ. ನೋಡಿ ಇಲ್ಲೊಂದು, ಹಾಂ ಒಳಗಡೆ ಬತ್ತಿ ತುಪ್ಪ, ಜೇನುತುಪ್ಪ, ಹಾಂ ಜೇನುತುಪ್ಪ ಸೇರಿಸಿ ಹಿಂಗೆ ಹಚ್ಚೋದು ಇದು. ಹಾಂ ಹಚ್ಬಿಟ್ಟು ಹಿಂಗೆ ಇಟ್ಟರೆ ಅದೇ ಉರಿದೋಗುತ್ತೆ ಕೆಳಗಡೆ ಮೇಲೆ. ಓ ಹಿಂಗೆ ಹಚ್ಬಿಡೋದು ಹಿಂಗೆ? ಹೌದು, ಹಂಗೆ ಇಟ್ಬಿಟ್ಟು ಹಂಗೆ ಹಚ್ಬಿಟ್ಟು, ಹಿಂಗೆ ಸಪ್ರೇಟ್ ಮಾಡೋಂಗಿಲ್ಲ ಇದು. ಏನಿಲ್ಲ, ಇದು ಮನೇಲಿ ಹಚ್ಚಿದ್ರೆ ಹಾಂ ತುಂಬ ಒಳ್ಳೇದು ಮನೆಗೆ. ಓಕೆ ನೈಸ್, ತುಂಬ ಒಳ್ಳೇದು ಇದು. ಇದು ಯಾರಿಗೂ ಗೊತ್ತಿಲ್ಲ. ಓಕೆ ವೆರಿ ನೈಸ್. ಎಲ್ಲರೂ ನೋಡಲಿ ಮನೆ ತೊಗೊಂಡೋಗಿ ಹೋಗುವಾಗ. ಹೌದು, ಡೈಲಿ ಒಂದು ಹಚ್ಚಿರಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ. ನನಗೊಂದು ಬಾಕ್ಸ್ ಕೊಡಿಪ್ಪ, ಎಲ್ಲಿ ಎಲ್ಲ ಜನ ಇಲ್ಲಿ. ಅಣ್ಣ ಏನು ನಿಮ್ಮ ಹೆಸರು? ಕೇಶವ ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ದೀಪ, ದೀಪ ಇದೇನು ಸಗಣಿ ಉಂಡೆನಾ? ಅದೇನೇ ಜಿಗಿಟ್ ಅಂದ್ರೆ ಪೌಡರ್ ಇಂದ, ಅದೇ ಸಗಣಿ ಪೌಡರ್ ಎರಡು ಸೇರಿಸಿ. ಏನು ಪೌಡರ್ ಹಾಕಿರ್ತಾರೆ? ಅದು ಏನು ಪೌಡರ್? ಹಾ ಸಗಣಿ ಪೌಡ್ರ್ ನೋಡಿ ಸ್ನೇಹಿತರೆ, ಇದು ಸಗಣಿ ಪೌಡರ್ ಹಾಕಿ ಮಾಡಿರೋಂಥ ಉಂಡೆ ಇದನ್ನು ನೋಡಿ. ಅದರ ಒಂದು ಡೈ ಇದೆ, ಡೈ ಒಳಗಡೆ ಇಟ್ಬಿಟ್ಟು ದೀಪ ಮಾಡ್ತಾ ಇದ್ದಾರೆ. ಅಣ್ಣ ಇಲ್ಲಿ ಸ್ಕೂಲ್ಗೆ ಹೋಗ್ತೀರಪ್ಪ ನೀನು? ಏನು ಓದ್ತಿದ್ಯಾ? ಆರನೇ ಕ್ಲಾಸ್ ಓದ್ತಾ ಇರೋಂಥ ಹುಡುಗ. ಇಷ್ಟು ಜೇನು ತುಪ್ಪ ಇತ್ತು, ಏನಿದು? ತುಪ್ಪ ಎಣ್ಣೆನಾ? ಓಕೆ ಓಕೆ. ಯಾಕೆ ಎಣ್ಣೆ? ಪ್ರೆಸ್ ಆಗಕ್ಕೆ, ಇಲ್ಲಾಂದ್ರೆ ಕಚ್ಕೊಂಡ್ಬಿಡುತ್ತೆ ಅದು. ಹಾಂ 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 ನೋಡಿ, ಅದು ಇದೆಯಲ್ಲ ಅದು ಮೋಲ್ಡು, ಅದು ಕಚ್ಬೇಕು. ಹಾಂ ಕಚ್ಕೋ, ನಾನೊಂದು ಮಾಡಿಲ್ಲ, ಹಿಂಗೆ ಮಾಡಲಾ? ಹಾಂ ಇರಿ ಇರಿ, ಅವ್ರ ಪರಮೇಶ್ವರ್ ಮಾಡ್ತಾರೆ ನೋಡಿ, ಮಾಡಿರಿ. ಓಕೆ ಸ್ವಲ್ಪ ಇನ್ನು ಸ್ವಲ್ಪ. ಹಾಂ ಸಾಕೈತಿ, ಹಿಡ್ಕೋಬೇಕು. ಓಕೆ ಹಾಂ ಹಾಂ, ಬರಲಿಲ್ಲ ಅದು, ಅಲ್ಲೇ ಕಚ್ಕೊಂಡ್ಬಿಡ್ತು. ಹಾಂ ಬಂತು, ಆಯಿಲ್ ಹಾಕ್ಬೇಕು. ಹಾಂ ಸೊ ಈ ಥರ ಸ್ನೇಹಿತರು ರೆಡಿ ಆಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಬನ್ನಿ. ಹ್ಞೂ ಅದೆಲ್ಲ ಎಲ್ಲ ಕಲಿಬೇಕು ಸಾ ಕಲಿ ನೋಡಿ, ಇವೆಲ್ಲ ನಮ್ಗೆ ಬರೋದೇ ಇಲ್ಲ. ಕಲೆ ಬರಲ್ಲ, ಕಲೆ ಎಲ್ಲ ಬರಲ್ಲ. ಇನ್ನೇನೇನು ಮಾಡ್ತೀರ ಆಮೇಲೆ? ಎಲ್ಲ ಒಳಗಡೆ ಇದೆಯಾ? ಹ್ಞೂ ಬನ್ನಿ. ಯಾರೋ ಇದ್ದಾರೆ ಅಣ್ಣ? ಏನು ಪಂಚಗವ್ಯ? ಏನು ಅದ್ರದ್ದು ವಿಶೇಷ ಪಂಚಗವ್ಯ? ನೋಡಿ ಅಂದ್ರೆ ಗಿಡಗಳಿಗೆ ಹಾಕೋದು, ಡ್ರಮ್ಗೆ ಹಾಕಿ ಬೂಸ್ಟ್ ಅಪ್ ಪಂಚಗವ್ಯ. ಎಲ್ಲ ನ್ಯಾಚುರಲ್ ಏನು ಬದುಕಬೇಕು ಅದೆಲ್ಲ ಇದೆ ಸರ್. ಇಲ್ಲಿರೋ ತುಪ್ಪ ಇದೆಯಲ್ಲ, ನಾನು ಇನ್ನೊಂದ್ಸರಿ ಬೇರೆ ಚಾನಲಲ್ಲಿ ವಿಡಿಯೋ ಮಾಡಿದ್ದೆ, ಎಷ್ಟು ತುಪ್ಪ ಸೇಲ್ ಆಯ್ತೀನಿ. ಹಾಂ ಹಾಂ, ಎಷ್ಟು ಒಂದು ಎಷ್ಟು ಸರ್ ರೇಟ್ ಇದೆ ತುಪ್ಪ? 2000 ರೂಪಾಯಿ ತುಪ್ಪ. ಯಾಕೆ ಯಾಕೆನಾ ಸರ್? 70 ಲೀಟ್ರ್ ಹಾಲು ಬೇಕು ಸರ್. 70 ಲೀಟ್ರ್ ಹಾಲನ್ನ ಕಾಯಿಸಿ ಬೆಣ್ಣೆ ತೆಗೆದು ಲೀಟ್ರ್ ಹಾಲಿಗೆ 1 ಕೆಜಿ ತುಪ್ಪ ಆಗುತ್ತೆ. 28 ಲೀಟ್ರ್ ಹಾಲಿಗೆ 1 ಕೆಜಿ ತುಪ್ಪ ತಯಾರಾಗುತ್ತೆ. ಅದ್ರ ಪ್ಯೂರ್ A2 ಮಿಲ್ಕು ಫುಲ್ಲು. ಅದನ್ನು ಬೆಣ್ಣೆ ತೆಗೆದು ಕಾಯಿಸಿ ಅದನ್ನೆಲ್ಲ ರೆಡಿ ಮಾಡಿ ಬಾಟ್ಲಿಗೆ ಆಗೋತ್ತಿಗೆ ಇದು 80 ರೂಪಾಯಿ 1 ಲೀಟ್ರ್ ಹಾಲು. ಅಲ್ಲಿ 38 3 24 2.5 ಸಾವಿರ ಹಾಲಿಗೆ ಆಯ್ತು. ಹಾಲು ರೇಟ್ ಎಷ್ಟು ಆಯ್ತು? ಹಾಲು ರೇಟ್ ಅಷ್ಟು ಆಯ್ತು, ಹಾಲೆ ಮಾರ್ಬೋದಲ್ಲ, ಇನ್ನೂ ಜಾಸ್ತಿ ಕಾಸು ಬರುತ್ತೆ. ಅಂದ್ರೆ ನೀವು ಕಾಯಿಸಿ ಎಲ್ಲ ಮಾಡಿ ಅದರಲ್ಲಿ ಇನ್ನೇನಿದೆ ಆ ಮಜ್ಜಿಗೆ ತೆಗಿತಾರಲ್ಲ, ಮಜ್ಜಿಗೆನ 2 ತಿಂಗಳು 3 ತಿಂಗಳು ಹಳೇದು ಮಾಡಿ ಅದನ್ನು ಫರ್ಮೆಂಟೇಷನ್ ಮಾಡಿ ಅದರೊಳಗಡೆ ತಾಮ್ರದ ಪ್ಲೇಟ್ ಹಾಕಿ ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡ್ತಾರೆ. ಹಾಂ ಹೆವಿ ಮೆಡಿಸಿನ್ ಅದು. ಓಕೆ, ಅದ್ಭುತ ಅದ್ಭುತ ಮೆಡಿಸಿನ್ ಅದು. ಓಕೆ, ಅಂದರೆ ಕಾಮಧೇನು ಅಂತ ಸತ್ಯ ಇದೆ. ಅಯ್ಯೋ ಮತ್ತೆ ಸುಮ್ಮನೆ ಹೆಸರು ಹಾಕಲ್ಲ ಕಾಮಧೇನು. ಆಮೇಲೆ ಯಲ್ಲಾಪುರ ರೆಡ್ಡಿ ಫಾರೆಸ್ಟ್ ಇದೆಯಲ್ಲ ಅದು ನೋಡ್ಬೋದು. ಗುಲಾಬಿ ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಸ್ನೇಹಿತರೆ, ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆದಾಗಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.